ಮಗು ಪ್ರಾಣ ಹೋಗೈತ್ರಮ್ಮ. ಎಲ್ಲಿ ದೇಸಾಯಿಯವರು ಮತ್ತು ಅವರ ಧರ್ಮಪತ್ನಿಯೂ ಕಾಣಿಸುತ್ತಿಲ್ಲ? ಭಗವಂತನ ಪಾದೋದಕವನ್ನು ನೀಡಬೇಕು, ಅವರನ್ನು ಕರೆಸಿ. ಕರೀರಪ್ಪ ಅವ್ರನ್ನ, ತುಂಬಾ ಜನ ಭಕ್ತರಿದ್ದಾರೆ, ಮುಂಜಾನೆಯಿಂದ ದಣಿದಿದ್ದಾರೆ, ಉಪವಾಸದಿಂದ ಇದ್ದಾರೆ, ಬೇಗ ಭೋಜನವಾಗ್ಲಿ, ಕರೀರಿ. ತೀರ್ಥ ತಗೊಳ್ಳೋಕೆ ಗುರುಗಳು ತಮ್ಮನ್ನ ಒಳಗಡೆ ಕರೀತಾ ಇದ್ದಾರೆ. ಅಯ್ಯೋ ರಾಮ, ಎಂಥ ಪರೀಕ್ಷೆ ಅಂತೀನಿ. ಇಂಥ ಹೊತ್ನಾಗ ಗುರುಗಳು ನಮ್ಮನ್ನ ತೀರ್ಥಕ್ಕೆ ಕರೆದಾರಂತ, ಏನ್ ಮಾಡೋದಪ್ಪ ಈಗ? ನೋಡ್ರಪ್ಪ, ನೀವೇನಾರ ಮಾಡಿ ಹೆಂಗಾರ ಮಾಡಿ ಈ ವಿಷಯ ಗುರುಗಳಿಗೆ ಗೊತ್ತಾಗ್ತಿಲ್ದಂಗ ಊಟ ಮಾಡಿಸಿ ಕಳಿಸ್ರಿ. ಹೆಂಗ್ ನಾವು ಬರೋದಕ್ಕೆ ಸಾಧ್ಯ, ನೀವ ಹೇಳ್ರಿ. ಹೋಗ್ರಿ ಹೋಗ್ರಿ, ಗುರುಗಳು ಮತ್ತೆ ಕರೆದಿದ್ದಾರು.
ಏಕೆ ಇನ್ನೂ ದೇಸಾಯಿಯವರು ಬರಲಿಲ್ಲವೇ? ಕರೆದುಕೊಂಡು ಬನ್ನಿ ಅವರನ್ನು. ಗುರುಗಳು ಕ್ಷಮಿಸಬೇಕು. ದೇಸಾಯಿಯವರು ಯಾರ ವಿಚಾರದಲ್ಲೂ ಅಗೌರವ ತಾಳುವವರಲ್ಲ. ಅಚಾತುರ್ಯ ನಡೆದಿದೆ, ಹೊರಗೆ ಹೋಗಿದ್ದಾರೆ. ಹೌದೇ, ಈಗ ದೇಸಾಯಿಯವರು ಅವರ ಧರ್ಮಪತ್ನಿ ಮತ್ತು ಅವರ ಪುತ್ರ ಬರದೇ ವಿನಃ ಯಾರಿಗೂ ತೀರ್ಥಪ್ರಸಾದ ವಿನಿಯೋಗವಿಲ್ಲ. ಗುರುಗಳು ಕ್ಷಮಿಸಬೇಕು. ತಾವು ಈ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು. ದೇಸಾಯಿಯವರು ಈಗ ಬರುವ ಪರಿಸ್ಥಿತಿಯಲ್ಲಿಲ್ಲ. ಅವರ ಪರವಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ತಾವೆಲ್ಲರೂ ತೀರ್ಥಪ್ರಸಾದವನ್ನು ಸ್ವೀಕರಿಸಬೇಕು. ನಾವು ಒಮ್ಮೆ ಹೇಳಿದೆವಲ್ಲ, ಅಷ್ಟೇ. ಅವರು ಸಕುಟುಂಬ ಸಮೇತರಾಗಿ ಬರುವವರೆಗೂ ಯಾರಿಗೂ ತೀರ್ಥಪ್ರಸಾದ ವಿನಿಯೋಗವಿರುವುದಿಲ್ಲ. ಹಾಗೆನ್ನದಿರಿ ಗುರುದೇವ. ತೀರ ದೇಸಾಯಿಯವರು ಇಲ್ಲಿಗೆ ಬರುವ ಪರಿಸ್ಥಿತಿಯಲ್ಲಿಲ್ಲ ಗುರುದೇವ. ಇರಲಿ, ಪ್ರಪಂಚದಲ್ಲಿ ಬಾರದ ಸ್ಥಿತಿ ಎಂದು ಯಾವುದೂ ಇಲ್ಲ. ಮೂಲರಾಮನ ಪೂಜೆಯಾದ ನಂತರ ಕರ್ತೃವೇ ಇಲ್ಲದಿದ್ದರೆ ಹೇಗೆ ಕೃಷ್ಣಾರ್ಪಣವನ್ನು ನೀಡಬೇಕು? ಹೋಗಿ ದೇಸಾಯಿಯವರನ್ನು ಕರೆದುಕೊಂಡು ಬನ್ನಿ. ಕ್ಷಮಿಸಬೇಕೆಂದು ಮಾತ್ರ ಬೇಡಬಲ್ಲೆ. ದೇಸಾಯಿಯವರಿಗೆ ಮೈಲಿಗೆ ಆಗಿದೆ, ಅವರು ಬರುವಂತಿಲ್ಲ. ಇರಲಿ, ಅವರ ಮಗುವನ್ನಾದರೂ ಕರೆದುಕೊಂಡು ಬನ್ನಿ. ಅವನಿಗಿನ್ನೂ ಉಪನಯನವಾಗಿಲ್ಲವಲ್ಲ, ಅವನಿಗೆ ಯಾವ ಮೈಲಿಗೆಯೂ ಇರುವುದಿಲ್ಲ. ಆಗಲೇ ಅಕಾರ್ಯ ಆಗಿ ಹೋಗಿದೆ ಮಹಾಸ್ವಾಮಿ. ಅಕಾರ್ಯವೇ? ಏನಾಯಿತು ಹೇಳಿ. ಗುರುವರ್ಯ, ಚಿಕ್ಕ ದೇಸಾಯಿಯವರು ಹಿಂತಿರುಗಿ ಬಾರದಂತಹ ಸ್ಥಳಕ್ಕೆ ಹೊರಟು ಹೋಗಿದ್ದಾರೆ. ಗುರುಗಳು ಊಟಕ್ಕೆತ್ರ? ಇಲ್ಲ, ಗುರುಗಳು ಚಿಕ್ಕದೇ ಸಾಯವರ ಕಳೆ ಬರ ಒಳಗಡೆ ತರೋಕ್ ಹೇಳಿದ್ದಾರೆ.